ಉಕ್ಕು ಹಿಡಿಯುತ್ತಿರುವ ಕೃಷಿ ಯಂತ್ರಧಾರೆ ಉಪಕರಣಗಳ ಕುರಿತು ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರವೀಣ್ರಿಂದ ಕೃಷಿ ಯಂತ್ರಧಾರೆ ಕೇಂದ್ರ ಮತ್ತೆ ರೀ ಓಪನ್ ಮಾಡಲು ಮುಂದಾಗಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಮೋಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸುದ್ದಿ ಸದ್ದಿಗೆ ಕೃಷಿ ಯಂತ್ರಧಾರೆ ಕೇಂದ್ರ ರೀಓಪನ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಸೆಪ್ಟೆಂಬರ್ 4 ರಂದು ಯಂತ್ರಧಾರೆ ಕೇಂದ್ರ ಅವ್ಯವಸ್ಥೆ ಕುರಿತು ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮತ್ತೆ ಕೃಷಿ ಯಂತ್ರಧಾರೆ ರೀಓಪನ್ ಮಾಡಿದ್ದಾರೆ. ಗುಂಡ್ಲುಪೇಟೆ ಜಿಲ್ಲೆಯ ಮಾಡ್ರಹಳ್ಳಿ ಗ್ರಾಮದಲ್ಲಿ ಇರುವ ಕೃಷಿ ಯಂತ್ರಧಾರೆ ಕೇಂದ್ರ ಕಳೆದ 6 ತಿಂಗಳಿನಿಂದ ಬಂದ್ ಆಗಿತ್ತು. ಕೃಷಿ ಯಂತ್ರಧಾರೆ ಕೇಂದ್ರ ಇದು ಮತ್ತೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬಳಿಕ 3ನೇ ದಿನಕ್ಕೆ ರೀಓಪನ್ ಮಾಡಲು ಕೃಷಿ ಇಲಾಖೆ ಮುಂದಾಗಿದೆ. ಇನ್ನು ತುಕ್ಕು ಹಿಡಿದಿರುವ ಕೃಷಿ ಯಂತ್ರಧಾರೆ ಉಪಕರಣಗಳ ಬಗ್ಗೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಇಂದಿನಿಂದ ಮರುಪ್ರಾರಂಭವಾದ ಕೃಷಿ ಯಂತ್ರಧಾರೆ ಕೇಂದ್ರ ವೈಖರಿ ಅಂತ ಹೇಳಬಹುದು ನೋಡಿ. ಸಾಕಷ್ಟು ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಯಲ್ಲಿ ಯಂತ್ರಧಾರೆಗಳು ಇಟ್ಟಿದ್ರು. ರೈತರಿಗೆ ಇದು ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಒಂದು ಯೋಜನೆ ಜಾರಿಯಾಗಿತ್ತು. ಆದರೆ ತುಕ್ಕು ಹಿಡಿತಾ ಇದ್ವು ಅಲ್ಲಿ ಎಲ್ಲ ಯಂತ್ರಧಾರಿಗಳು. ರೈತರ ಪರವಾಗಿ ಸುದ್ದಿ ಬಿತ್ತರಿಸಿದ ನಿಮ್ಮ ಅಮೋಕ್ ಟಿವಿ ತುಕ್ಕು ಹಿಡಿಯುತ್ತಿದ್ದ ಯಂತ್ರಧಾರಿ ಅವ್ಯವಸ್ಥೆಗೆ ಅಮೋಕ್ ಟಿವಿಯಲ್ಲಿ ಇಂದು ಮುಕ್ತಿ ಸಿಕ್ಕಿದೆ. ರೈತರಿಗೆ ಇನ್ನು ಮುಂದೆ ಅನುಕೂಲ ಆಗುತ್ತೆ. ರೈತರಿಗೆ ವರವಾಗಬೇಕಾಗಿದ್ದ ಯಂತ್ರ ಕೃಷಿದಾರ ಇಲಾಖೆ ಈಗ ನಿಷ್ಕ್ರಿಯವಾಗಿತ್ತು. ಇನ್ನು ಎಚ್ಚೆತ್ತುಕೊಂಡ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರವೀಣ್ರಿಂದ ಮತ್ತೆ ರೀಓಪನ್ ಮಾಡಲು ಮುಂದಾಗಿದ್ದಾರೆ. ಕಳೆದ ಬಾರಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆಗೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು, ಮತ್ತೊಂದೆಡೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಸಂಪೂರ್ಣವಾಗಿ ತುಕ್ಕು ಹಿಡಿದಿದ್ವು ಅಲ್ಲಿ ಈ ಕೃಷಿ ಯಂತ್ರಗಳು. ಈಗ ಮತ್ತೆ ಅದನ್ನ ಸರ್ವಿಸ್ ಮಾಡಲು ಮುಂದಾಗಿದ್ದಾರೆ ಅಧಿಕಾರಿಗಳು. ಇಂದು ಬೆಳಗ್ಗೆ ಎಚ್ಚೆತ್ತುಕೊಂಡಿದೆ ಕೃಷಿ ಇಲಾಖೆ. ಸಹಾಯಕ ನಿರ್ದೇಶಕ ಪ್ರವೀಣ್ರಿಂದ ಮತ್ತೆ ರೀಓಪನ್ ಮಾಡಿಸಿದ್ದಾರೆ. ರೈತರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರದಿಂದ ಈ ಯೋಜನೆಯನ್ನ ಜಾರಿಯಾಗಿತ್ತು. ಆದ್ರೆ ಅಲ್ಲಿ ಏಜೆನ್ಸಿ ಅಂತ ಒಬ್ರು ಇರ್ತಾರೆ, ಅವರ ಒಂದು ನೆಗ್ಲಿಜೆನ್ಸ್ ಇಲ್ಲಿ ಕಾಣಿಸ್ತಿದೆ. ಯಾಕಂದ್ರೆ ರೈತರಿಗೆ ಕಡಿಮೆ ದುಡ್ಡಲ್ಲಿ ಅವರು ಬಾಡಿಗೆ ಅಂತ ಕೊಡ್ತಾ ಇದ್ರು ಸರ್ಕಾರದಿಂದ. ಆದ್ರೆ ಇಲ್ಲಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ 3ನೇ ದಿನಕ್ಕೆ ಎಚ್ಚೆತ್ತುಕೊಂಡಿದೆ ಕೃಷಿ ಇಲಾಖೆ.
नोड़ता हिंदे कूड़ा अमोक टीवी सुद्दि बित्तरिसितु मत्तोंदेडे अल्लिरुवंतह यंत्रगळु सर्विस माड्ता इद्दारे एजेंसी मालिकरिगू कूड़ा साकष्टु बारी नोटिस अन्न कोट्टिद्रु आद्रु ಹೇಳಿದ್ರು 7 ದಿನದಲ್ಲಿ ನೀವು ಸಮಜಾಯಿಸಿ ನಮಗೆ ಉತ್ತರ ನೀಡದಿದ್ರೆ ನಾವು ನಿಮ್ಮನ್ನ ಕಪ್ಪು ಪಟ್ಟಿಗೆ ಶಿಫಾರಸು ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು ಎಸ್ ಈ ಕುರಿತಾಗಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಶಿವಕುಮಾರ್ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇಂದು ಕೃಷಿ ಇಲಾಖೆ ರೀಓಪನ್ ಮಾಡಿದರೆ ಏನೆಲ್ಲ ಅಭಿರುದಿಗಳು ಆಗ್ತಾ ಇದ್ದವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ ಆ ಸರ್ಕಾರದಿಂದ ಏನು ರೈತರಿಗೆ ಏನು ಕೃಷಿ ಉಪಕರಣ ಕೇಂದ್ರ ಬಾಡಿಗೆ ಸೇವಾ ಕೇಂದ್ರಗಳು ತೆರೆದು ಕಡಿಮೆ ದರದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಏನು ಯೋಜನೆಯನ್ನ ಜಾರಿಗೆ ತಂದಿದ್ರು ಅದು ಮಾಡರಹಳ್ಳಿ ಬಾಡಿಗೆ ಸೇವಾ ಕೇಂದ್ರ ಏನು ಕೃಷಿ ಉಪಕರಣ ಬಾಡಿಗೆ ಸೇವಾ ಕೇಂದ್ರ ಏನಿದೆ ಇದು ಅಳ್ಳ ಹಿಡಿದಿರೋ ಒಂದು ಸುದ್ದಿಯನ್ನ ನಾವು ಬಿತ್ತರ ಮಾಡಿದ್ವಿ ರೈತರ ಪರವಾಗಿ ಯಾವಾಗ ನಮ್ಮ ಅಮೋಗ ಟಿವಿ ದುನಿಯನ್ನ ಎತ್ತುತ್ತೆ ಆವಾಗ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಮತ್ತೆ ಈಗ ವರ್ಷ ಅಂತ ಒಂದು ಏಜೆನ್ಸಿಗೆ ನೀಡಿರ್ತಾರೆ ಆ ವರ್ಷ ಏಜೆನ್ಸಿ ಮತ್ತು ಆ ಜಾಗದ ಮಾಲೀಕರಂತ ಇವರು ಇಬ್ಬರ ನಡುವೆ ತಿಕ್ಕಾಟದಿಂದಾಗಿ ಅಲ್ಲಿ ಒಂದು ಕೃಷಿ ಉಪಕರಣ ಸೇವಾ ಕೇಂದ್ರ ಬಂದ್ ಆಗಿತ್ತು ಕಳೆದ 6 ತಿಂಗಳಿಂದ ಬಂದ್ ಆಗಿದ್ದಂತ ಏನು ಸ್ಥಿತಿಗತಿಗಳನ್ನು ನಮ್ಮ ಅಮೋಗ ಟಿವಿ ಬಿತ್ತರ ಮಾಡಿದ ಮೇಲೆ ಕೇವಲ 3 ದಿನದಲ್ಲಿ ಅದು ಎಲ್ಲಾನು ಕ್ಲಿಯರ್ ಆಗಿದೆ ಅಂತ ಹೇಳಬಹುದಾಗಿದೆ ಸ್ಮಿತಾ ಈಗ ದೃಶ್ಯಗಳಲ್ಲಿ ಕಾಣಬಹುದು ಅಮೋಗ ಟಿವಿ ಸುದ್ದಿಯನ್ನು ಬಿತ್ತರ ಮಾಡಿದ 3 ದಿನಕ್ಕೆ ಎಲ್ಲಾ ಅಲ್ಲಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಎಲ್ಲಾ ಮಿಷನ್ ಗಳಿಗೆ ಈಗ ಮರುಜೀವ ತುಂಬಿದ್ದಾರೆ ನೀವು ನೋಡಬಹುದು ಅಲ್ಲಿ ಎಲ್ಲಾ ಟ್ರ್ಯಾಕ್ಟರ್ ಗಳನ್ನು ಸರ್ವಿಸ್ ಮಾಡಿ ರೈತರ ಉಪಯೋಗಕ್ಕೆ ಒಂದು ಬರುವಂತ ಒಂದು ಅಂತಕ್ಕೆ ತಂದಿದ್ದಾರೆ ಸ್ಮಿತಾ ಎಸ್ ಈಗ ಈ ಒಂದು ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಪ್ರವೀಣ್ ಅವರು ಕೂಡ ಬಂದು ಸ್ವತಃ ಮುಂದೆ ಬಂದು ರಿಓಪನ್ ಮಾಡಿದ್ದಾರೆ ಈ ಒಂದು ಬೆನ್ನಲ್ಲಿ ಏನು ಮಾತನಾಡಿದ್ರು ಪ್ರವೀಣ್ ಅವರಿಗೆ ನಾವು ಮನ್ನೆಸ್ತೇ ನಾವು ಸುದ್ದಿ ಬಿತ್ತರ ಮಾಡಿದ ಅವರನ್ನ ನಾವು ಮಾತಾಡಿಸಿದಾಗ ಅವರು ಹೇಳಿದ್ರು ಅಮೋಗ ಟಿವಿ ವರದಿ ಈಗ ನಾವು ಏನು ಅವರನ್ನ ಸಂಪರ್ಕ ಮಾಡಿದ್ವಿ ಆವಾಗ ಕೆಲವೊಂದು ಉತ್ತರಗಳನ್ನ ಹೇಳಿದ್ರು ಏನಂದ್ರೆ ಆ ಜಮೀನು ಮಾಲೀಕರು ಮತ್ತೆ ಏನು ವರ್ಷ ಏಜೆನ್ಸಿ ಏನಿದೆ ಇವರಿಗೆ ಒಂದು ಸಮನ್ವಯದ ಕೊರತೆಯಿಂದ ಅದು ಬಂದಾಗಿತ್ತು ಆ ಹಿನ್ನೆಲೆಯಲ್ಲಿ ಅದನ್ನ ಇನ್ನೊಂದು ಕಡೆ ನಾವು ಸ್ಥಳಾಂತರ ಮಾಡ್ತೀವಿ ಸ್ಥಳಾಂತರ ಮಾಡಿ ರೈತರಿಗೆ ಉಪಯೋಗ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಅನ್ನೋ ಮಾತನ್ನ ಹೇಳಿದ್ರು ಆದರೆ ಅದೇ ಸ್ಥಳದಲ್ಲಿ ಈಗ ಪ್ರವೀಣ್ ಅವರು ಜಾಗದ ಮಾಲೀಕರು ಮತ್ತೆ ವರ್ಷ ಏಜೆನ್ಸಿ ಅವರ ಕುರಿತು ಮಾತುಕತೆಯನ್ನು ನಡೆಸಿ ಈಗ ಅಲ್ಲಿ ಏನು ಸಮಸ್ಯೆ ಇತ್ತು ಅದನ್ನ ತಿಳಿಗೊಳಿಸಿದ್ದಾರೆ ಸ್ಮಿತಾ ಎಸ್ ಅಲ್ಲಿ ಖಾಸಗಿ ಏಜೆನ್ಸಿ ಅಂತ ಈಗಾಗಲೇ ನೇಮಕನ ಮಾಡಿರ್ತಾರೆ ಇವರ ಮೇಲೆ ಕೆಲವು ಆರೋಪಗಳು ಕೂಡ ಬಂದಿದ್ವು ಯಾಕಂದ್ರೆ ಇವರ ಒಂದಷ್ಟು ನೆಗ್ಲಿಜೆನ್ಸಿ ಅಲ್ಲಿ ಇದಾವೆ ಅಂತ ಇವರನ್ನ ಬದಲಾಯಿಸುವಂತ ಏನಾದರೂ ಮಾತುಕತೆ ಆಗಿತ ಅಥವಾ ಇವರನ್ನೇ ಹಾಗೆ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದಾರಾ ಸ್ಮಿತಾ ಈಗ ಏನು ಈ ವರ್ಷ ಏಜೆನ್ಸಿ ಅವರು ಏನು ಈ ಒಂದು ನೆಗ್ಲಿಜೆನ್ಸ್ ಅಂತ ತೋರಿದ್ರು ಆ ಕುರಿತಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರವೀಣ್ ಅವರು ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು ಈಗ ಅವರಿಗೆ ಒಂದು ಕಡಕ್ ಸೂಚನೆಯನ್ನು ಕೊಟ್ಟಿದ್ರೆ ಇನ್ನೊಂದು ಬಾರಿ ಮರು ಈ ರೀತಿಯಾದ ಏನು ನಿಮ್ಮ ನಿರ್ಲಕ್ಷ್ಯತನ ಮರುಕಳಿಸಿದ್ರೆ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ನಾನು ಶಿಫಾರಸು ಮಾಡಬೇಕಾಗುತ್ತೆ ಅಂತ ಒಂದು ವಾರ್ನ್ ಅನ್ನು ಮಾಡಿದ್ದಾರೆ ಈ ನೆಲೆಯಲ್ಲಿ ವರ್ತ ಏಜೆನ್ಸಿ ಅವರು ಈ ಮುಂದೆ ಇನ್ನು ರೈತರಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಬೆಳಿಗ್ಗೆ 7:30ಗೆ ಈ ಮಾರ್ನಿಂಗ್ ಏನು ಮುಂಜಾನೆ 7:30ಕ್ಕೆ ಅವರು ಒಂದು ಯಂತ್ರಧಾರೆ ಕೇಂದ್ರವನ್ನು ತೆರೀತಾ ಇದ್ದಾರೆ ಸ್ಮಿತಾ ಎಸ್ ಫೈನ್ ಈಗ ಹಾಗಿದ್ರೆ ಈಗ ಸಂಪೂರ್ಣವಾಗಿ ಇದಕ್ಕೆ ಮುಕ್ತಿ ಇದೆ ಹಾಗಾದ್ರೆ ಈಗ ನಮ್ಮ ಅಮೋಗ ಟಿವಿ ವರದಿ ಏನು ನಮ್ಮ ಸುದ್ದಿ ಸದ್ದು ಮಾಡುತ್ತೆ ಇದರಿಂದ ಆ ಸ್ಥಳೀಯವಾಗಿ ರೈತರನ್ನು ಸಂತಸಗೊಂಡಿದ್ದಾರೆ ಯಾಕಂದ್ರೆ ಈಗ ನಮ್ಮ ಸುದ್ದಿಯ ನಂತರವಾಗಿ ಈಗ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಅಂತಲೇ ಹೇಳಬಹುದಾಗಿದೆ ಸ್ಮಿತಾ ಎಸ್ ಓಕೆ ಶಿವಕುಮಾರ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಈಗ ಹೇಳ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಅವ್ಯವಸ್ಥೆ ಏನಾದರೂ ಕಂಡು ಬಂತು ಅಂತಂದ್ರೆ ಕೃಷಿ ಯಂತ್ರಧಾರೆ ಕೇಂದ್ರದಲ್ಲಿ ಆದಷ್ಟು ನಾವು ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಮುಂದಾಗ್ತೀವಿ ಅಂತ ಅಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರವೀಣ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ